ಮೈಕ್ರಾನ್ಸ್ ಅಂತ ಹೇಳಿದ್ರೆ ಏನು ಕಾಯ್ದೆ ಜಾರಿಗೆ ಬಂತು ಅದು 20 ಮೈಕ್ರಾನ್ಸ್ ಕವರ್ ಇದು ಅಂದ್ರೆ ಇದು ನೋಡಿದ್ರೆ ಎಲ್ಲ ಒಂದೇ ತರ ಕಾಣುತ್ತೆ ಡಿಫ್ರೆನ್ಸ್ ಏನು ಕಾಣುತ್ತೆ ಗುರ್ತಕ್ಕಾಗಲ್ಲ ಥಿಕ್ನೆಸ್ ಅಲ್ಲಿ ಈ ತರ ಏನಾಗ್ತಾ ಇದೆ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈಗ ಇದ್ರ ಮೇಲೆ ಈಗ ಹೊಸದಾಗಿ ರೂಲ್ ಬಂದಿರೋದ್ರೇನು 40 ಮೈಕ್ರಾನ್ಸ್ ಅಂತ ಪ್ರಿಂಟ್ ಮಾಡಿ ನಮ್ದು ಲೈಸೆನ್ಸ್ ನ ನಂಬರ್ ಪ್ರಿಂಟ್ ಮಾಡಿ ಅಡ್ರೆಸ್ ಪ್ರಿಂಟ್ ಮಾಡಿ ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ವರ್ಜಿನ್ ರೀಸೈಕಲ್ ಪ್ಲಾಸ್ಟಿಕ್ ಎಷ್ಟಿದೆ ವರ್ಜಿನ್ ಪ್ಲಾಸ್ಟಿಕ್ ಎಷ್ಟಿದೆ ಈ ತರದನ್ನ ವಿವರಣೆ ಅದ್ರಲ್ಲಿ ಹಾಕಿ ಮಾಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ರೂಲ್ ಅಲ್ಲಿ ಇನ್ನೊಂದು ಏನ್ ಹೇಳುತ್ತೆ ಅಂದ್ರೆ ಯಾರು ಪ್ರಿಂಟ್ ಇಲ್ದಿರೋ ಇರತಕ್ಕಂತ ಪ್ಲೈನ್ ಬ್ಯಾಗ್ ಇದ್ರೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ವೈಲೇಟಿಂಗ್ ದಿ ರೂಲ್ ಅಂತ ಅರ್ಥ. ಇದ್ರ ಮೇಲೆ ಇದು ಇದು ಕಾಮನ್ ಮ್ಯಾನ್ ಜನರಲ್ ನಾಲೆಡ್ಜ್ ಗೋಸ್ಕರ ಅದನ್ನ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ. ಇದು ಮುಂದೆ ಅದು ಯಾವ ರೀತಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಬರ್ತಾ ಬರ್ತಾ ಕವರ್ಗಳಲ್ಲಿ ರೀಸೈಕಲ್ ಆಗದೇ ಇರೋ ರೀತಿ ಕವರ್ ಯಾವ್ದಿದೆ ಹಾಗಾದ್ರೆ ನೋಡಿ ರೀಸೈಕಲ್ ಆಗದೇ ಇರುವಂತದ್ದು ಅಂದ್ರೆ ಒಂದಕ್ಕಿಂತ ಹೆಚ್ಚು ಅಂದ್ರೆ ಪಾಲಿಮರ್ಸ್ ಅಲ್ಲಿ 200ಕ್ಕಿಂತ ಹೆಚ್ಚು ವಿವಿಧ ಜಾತಿಗಳಿವೆ. ಅದರಲ್ಲಿ ಮೋರ್ ದೆನ್ 2 ಡಿಫ್ರೆಂಟ್ ವೆರೈಟೀಸ್ ಅದು ಮಿಕ್ಸ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅದನ್ನ ರೀಸೈಕಲ್ ಮಾಡೋದಕ್ಕೆ ಕಷ್ಟ ಕಷ್ಟ ಆಗುತ್ತೆ. ಅಂದ್ರೆ ಉದಾಹರಣೆಗೆ ಯಾವ ಕವರ್ ಅಂತ ಹೇಳ್ತೀರಾ ನೋಡಿ, ಇದರಲ್ಲಿ ಲ್ಯಾಮಿನೇಟ್ಸ್ ಇದೆ. ಲ್ಯಾಮಿನೇಟ್ಸ್ ಅಲ್ಲಿ ಪಾಲಿಯೆಸ್ಟರ್ ಪಾಲಿ ಎರಡೂ ಮಿಕ್ಸ್ ಇರೋದ್ರಿಂದ ಇದು ಸದ್ಯದಲ್ಲಿ ಟೆಕ್ನಾಲಜಿ ಡೆವಲಪ್ ಮಾಡಿದ್ದಾರೆ. ಇನ್ನು ಮುಂದೇನು ಇದೊಂದು ಡೆವಲಪ್ ಆಗುತ್ತೆ. ಈಗ ಸದ್ಯದಲ್ಲಿ ಇದನ್ನ ರೋಡ್ ಹಾಕ್ತೀವಿ ಅಂತೇಳಿ ಕೆ ಪಾಲಿ ಬೇಸ್ಟ್ ಮ್ಯಾನೇಜ್ಮೆಂಟ್ ಅವರು ನಮಗೆ ತಿಳಿಸಿದ್ದಾರೆ. ಅವರು ಅದನ್ನ ತಗೊಂಡು ಅದನ್ನ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಒಂದು 40 ಮೈಕ್ರಾನ್ಸ್ ಇರತಕ್ಕಂತ ಯಾವ್ದಾದ್ರು ಕವರ್ ನಿಮ್ಮ ಹತ್ರ ಇದೆಯಾ? 40 ಮೈಕ್ರಾನ್ಸ್ ಅಂದ್ರೆ 40 ಮೈಕ್ರಾನ್ಸ್, ಇದು 40 ಮೈಕ್ರಾನ್ ಇದೆ. ಓಕೆ, ಅಂದ್ರೆ ಇದು ನಾನು ಸಮಯ ಬಟ್ಟೆ ಗೀಟೆ ಖರೀದಿ ಮಾಡಿದಾಗ ಹಾಕೊಡ್ತಕ್ಕಂತ ಕವರ್ ಗಳಿವೆಲ್ಲ ಅಲ್ವಾ? ಇದರಲ್ಲಿ 40 ಮೈಕ್ರಾನ್ಸ್ ಈ ಕವರ್ ಇದೆ. ಓಕೆ, ಸೊ ಬೇರೆ ಯಾವುದೇ ವಿಧಗಳು ತಗೊಂಡ್ರೆ ಇದೆಲ್ಲ ನೋಡಿ ಬಹಳಷ್ಟು ತೆಳು ಇದೆ. ಇದೆಲ್ಲ ಚಿಕ್ಕ ಬ್ಯಾಗ್ ಎಲ್ಲ ಯೂಸ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಕವರ್ಗಳು. ಇದು ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ ಇದಕ್ಕೆ ರೂಲ್ ಬರ್ತಾ ಇಲ್ವಾ ಅನ್ನೋದು ನಮ್ಗಿನ್ನ ಕ್ಲಾರಿಫಿಕೇಶನ್. ಇದು ಪಾಲಿ ಪ್ರಾಪ್ಲಿನ್, ಇದು ಪಾಲಿ ಪ್ರಾಪ್ಲಿನ್ ಅರ್ಧ ಕೆಜಿ 1 ಕೆಜಿ ಪ್ಯಾಕ್ ಮಾಡಿ ದಿನಸಿ ಎಣ್ಣೆಲೆಲ್ಲ ರೀಸೈಕಲ್ ಆಗುತ್ತಾ ಇದೆ. ಇದು ರೀಸೈಕಲ್ ಆಗಿದೆ. ಅದು ಇದು ಏನಾಗಿದೆ ಅಂದ್ರೆ ನಮ್ಗೆ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸರಿಯಾಗಿ ಕೊಡ್ತಾ ಇದೆ. ಇದನ್ನು ಕ್ಯಾರಿ ಬ್ಯಾಗ್ ಅಂತ ಹೇಳ್ತಾರೆ. ಏನಕ್ಕೆ ಅಂದ್ರೆ ಇದ್ರ ಮೆಟಲ್ ಹಾಕ್ತೀರಾ ತಗೊಂಡು ಹೋಗ್ತೀರಾ, ಇದು ರೀಸೈಕಲ್ ರೀಸೈಕಲ್ ಆಗುತ್ತೆ, ಇದು ಕ್ಯಾರಿ ಬ್ಯಾಗ್. ಈ ತರದ ಒಂದೊಂದು ಡಿಸ್ಚಾರ್ಜ್ ಇದು ಬಹಳಷ್ಟು ಇದ್ರಲ್ಲಿ ಯಾವುದೇ ಸೈಜ್ ಇರ್ಬೋದು, ಚಿಕ್ಕ ಸೈಜ್ ಇರ್ಬೋದು, ದೊಡ್ಡ ಸೈಜ್ ಇರ್ಬೋದು. ಕ್ಯಾರಿ ಫೀಚರ್ಸ್ ಇತ್ತು ಅಂದ್ರೆ ಅದನ್ನ ಕ್ಯಾರಿ ಬ್ಯಾಗ್ ಅಂತ ಒಪ್ಪಿಕೊಳ್ಳೋದು ನಾವು ಹೇಳಿದ್ವಿ. ಆದ್ರೆ ಇದು ನಮ್ಮ ಆರ್ಗ್ಯುಮೆಂಟ್ ಏನಂದ್ರೆ ಇದನ್ನು ಯಾಕೆ ಸೇರಿಸಿದ್ದಾರೆ? ಯಾಕೆ ಇನ್ನು 40 ಮೈಕ್ರಾನ್ಗಿಂತ ಕಡಿಮೆ ಇರತಕ್ಕಂತ ಪ್ಲಾಸ್ಟಿಕ್